ಈಗ ಚಿಂತಕ ಸಾಹಿತಿ ಕೆ ಎಸ್ ಭಗವಾನ್ ಅವರ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ ಚಾಟ್ ನೋಡೋಣ. ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನಮ್ಮ ಇವತ್ತಿನ ಅತಿಥಿ ಚಿಂತಕರಾದ ಕೆ ಎಸ್ ಭಗವಾನ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೆಸರು ಭಗವಾನ್, ಮಾಡೋದೆಲ್ಲ ವಿವಾದ. ಭಗವಾನ್ ಅಂತ ಅಂದ್ರೆ ಜ್ಞಾನಿ ಅಂತ ಅಷ್ಟೇ, ತಿಳುವಳಿಕೆ ಇರೋನು. ಆರ್ಥಿಕವಾಗಿ ಸದೃಢರಾಗಿದ್ದೀರಿ, ಸುದ್ದಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಏನೇನೋ ವಿವಾದ ಮಾಡ್ಕೊಳ್ತೀರಿ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಜನ ಅದನ್ನು ವಿವಾದ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡುವಾಗ ಇರೋ ಧೈರ್ಯ ಅನ್ಯ ಧರ್ಮದ ಅನಿಷ್ಟಗಳ ಬಗ್ಗೆ ಯಾಕಿಲ್ಲ? ಹಿಂದೂ ಧರ್ಮ ನಾನಿರುವುದ ಧರ್ಮ, ಆದ್ದರಿಂದ ನನ್ನ ಮನೆ ಕಸ ಗುಡಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಹಿಂದೂ ಧರ್ಮ ಧರ್ಮನೇ ಅಲ್ಲ, ಹಾಗಾದರೆ ಹಿಂದೂ ಅಂದರೆ ಏನು? ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ದೂಷಣೆಗೆ ಒಳಗಾಗಿದ್ದಾನೋ, ಅವನು ಹಿಂದೂ ಅಂತ ಕಾಶ್ಮೀರ ಶೈವ ಗ್ರಂಥ ವ್ಯಾಖ್ಯಾನ ಮಾಡಿದೆ. ಬಹುಜನರ ನಂಬಿಕೆಗಳ ವಿರುದ್ಧವೇ ಭಗವಾನ್ ಹೋರಾಟ ಯಾಕೆ? ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಸಂವಿಧಾನಕ್ಕೆ ಅನುಸಾರವಾಗಿ ಮಾತನಾಡ್ತಾ ಇದ್ದೆ. ಧನ್ಯವಾದ ಭಗವಾನ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.